ಹಲೋ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಲಕ್ಕಿ ಬ್ಯಾಂಬು ಪ್ಲಾಂಟು. ನೀವೆಲ್ಲ ಆಶ್ಚರ್ಯ ಪಡ್ಬೋದು ಇದು ಗಿಡ ಇಷ್ಟು ದೊಡ್ಡಕ್ಕೆ ಹೆಂಗೆ ಬೆಳೆದಿದೆ ಅಂತ. ಆದರೆ ಮೇನ್ ಟಿಪ್ಸ್ ಈ ಗಿಡಕ್ಕೆ ನಾನು ಕೊಡ್ಬೇಕಂತಿರೋದು ನೋಡಿ, ಈ ಥರ ಒಂದು ಟೆರಾಕೋಟ ದೊಡ್ಡ ಪಾಟ್ ತೊಗೊಬೇಕು. ನಾರ್ಮಲಿ ನೀವು ಅಂಗಡೀಲಿ ತೊಗೊಂಡ್ರೆ ಚಿಕ್ಕದೊಂದು ಗ್ಲಾಸ್ ಬೌಲ್ ಕೊಟ್ಬಿಡ್ತಾರೆ, ಅದರಲ್ಲಿ ನೀವು ನೀರು ಹಾಕಿಬಿಟ್ರೆ ಅಷ್ಟೇ ಸೈಜಲ್ಲಿರುತ್ತೆ, ಏನೂ ಜಾಸ್ತಿ ಬೆಳೆಯೋದಿಲ್ಲ. ಬಟ್ ನೋಡಿ, ಈ ಥರ ಒಂದು ಟೆರಾಕೋಟ ಪಾಟ್ ಸಿಗುತ್ತೆ. ಈ ಪಾಟ್ ತೊಗೊಂಡು ನೀರು ಹಾಕಿ ಈ ಗಿಡನ ಇದ್ರೊಳಗಡೆ ಇಟ್ಬಿಟ್ರೆ ಅದ್ರ ಬೇರು ಬೆಳೆಯೋಕ್ಕೆ ತುಂಬ ಜಾಗ ಸಿಗುತ್ತೆ. ಆವಾಗ ಇದು ಬಿಗ್ ಬ್ಯಾಂಬೂ ಪ್ಲ್ಯಾಂಟ್ ಆಗುತ್ತೆ. ಆಮೇಲೆ ಇದರದು ಲೈಟ್ ರಿಕ್ವೈರ್ಮೆಂಟು, ಬ್ರೈಟ್ ಲೈಟ್ ಬೇಕು, ಸನ್ಲೈಟ್ ಒಂದು ಸ್ವಲ್ಪನೂ ಬೇಡ ಇದಕ್ಕೆ. ಆದರೆ ಸ್ವಲ್ಪ ಬ್ರೈಟ್ ಲೈಟ್ ಇರೋ ಜಾಗದಲ್ಲಿ ಇಡಬೇಕು. ಆಮೇಲೆ ಇದರದು ಮೇನ್ ಪ್ರಾಬ್ಲಮ್ ಅಂದರೆ ನೋಡಿ, ಈ ಥರ ಎಲ್ಲೋ ಸ್ಟೆಮ್ ಆಗಿಬಿಡುತ್ತೆ ಕೆಲವು ಪ್ಲ್ಯಾಂಟ್ಸಲ್ಲಿ. ಆವಾಗ ಇದನ್ನು ತಕ್ಷಣ ಆ ಗಿಡದಿಂದ ಈ ಗ್ರೂಪಿಂದ ಅದನ್ನು ತೆಗೆದು ಬಿಡಬೇಕು. ತೆಗೆದು ಇದರಲ್ಲಿ ಒಂದು ಶೂಟ್ ಇರುತ್ತಲ್ಲ, ಅಕಸ್ಮಾತ್ ಆ ಶೂಟ್ ಏನಾದ್ರು ಗ್ರೀನ್ ಕಲರ್ ಇದ್ದರೆ ಈ ಥರ ಮಣ್ಣಿನ ಪಾಟ್ ಇರುತ್ತೆ ನೋಡಿ, ಇದರಲ್ಲಿ ಸುಮ್ಮನೆ ಹಿಂಗೆ ಚುಚ್ಚಿಡ್ತಾ ಬನ್ನಿ. ಎಲ್ಲಿ ಎಲ್ಲೋ ಅದು ಸಿಗುತ್ತಲ್ಲ ಇಲ್ಲಿ ಚುಚ್ಚಿಡ್ತಾ ಬನ್ನಿ, ಅದೇ ಇನ್ನೊಂದು ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮಣ್ಣಲ್ಲಿ ಯಾವಾಗಲೂ ಸ್ವಲ್ಪ ವೆಟ್ಟಾಗಿರಬೇಕು ಇದರದು ಮಣ್ಣಲ್ಲಿ ಹಾಕಿದ್ರೆ ನೀವು. ಆಮೇಲೆ ಇನ್ನೊಂದೇನಂದರೆ ಈ ನೀರಲ್ಲಿ ಬೆಳೆಸೋ ಇದು ನೀರನ್ನ ನೀವು ಆರ್ ಓ ವಾಟ್ರ್ ಯೂಸ್ ಮಾಡಿ, ಯಾವುದೇ ಬೋರ್ವೆಲ್ ನೀರು ಮತ್ತು ಕ್ಲೋರಿನ್ ಜಾಸ್ತಿ ಇರೋ ನೀರು ಉಪಯೋಗಿಸ್ಬೇಡಿ. ಆಮೇಲೆ ಇದ್ರ ಪ್ರಪೊಗೇಷನು ಕೂಡ ತುಂಬ ಈಸಿ. ಇದರಲ್ಲಿ ಈ ಕಾರ್ನರ್ ನೋಡಿ, ಈ ಥರ ಆಚೆ ಬಂದಿರುತ್ತಲ್ಲ ಈ ಸ್ಟೆಮ್ಮು, ಇದನ್ನು ಇಲ್ಲಿ ಕಟ್ ಮಾಡಿ ಒಂದು ಅದೇ ಥರ ಕಟ್ ಮಾಡಿ ಒಂದು ಗ್ರೂಪ್ ಮಾಡಿ ಬೆಳೆಸೋದು, ನೀರಲ್ಲಿ ಹಾಕಿಟ್ರೆ ಅದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಈ ಥರ ದೊಡ್ಡ ಪಾಟಲ್ಲಿ ನೀವು ಬೆಳೆಸುವಾಗ ಈ ಟೈಪ್ ಒಂದು ಯಾವುದಾದ್ರು ಒಳ್ಳೆ ಟವಲ್ನ ಹೀಗೆ ಮುಚ್ಚಿಡೋದು ಒಳ್ಳೆಯದು, ಯಾಕಂದರೆ ಇದ್ರ ಒಳಗಡೆ ಸೊಳ್ಳೆ ಕೂತ್ಬಿಟ್ಟು ಮತ್ತು ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಯಾವಾಗಲೂ ಈ ಥರ ಬಟ್ಟೆ ಹಾಕಿಡ್ತೀನಿ. ಇದೇ ಇದರದು ಟಿಪ್ಸು ನೋಡಿ, ನಂದು ಗಿಡನ ಎಷ್ಟು ದೊಡ್ಡದಕ್ಕೆ ಬೆಳೆಸಿದ್ದೀನಿ. ಥ್ಯಾಂಕ್ ಯು.